ಮಾಧ್ಯಮ ರತ್ನ ಅಂತಾನೆ ಕರೆಸಿಕೊಂಡಿದ್ದಂತಹ ರತನ್ ಟಾಟಾ ಅಗಲಿಕೆ ಇಡೀ ದೇಶದ ಜನರನ್ನ ಶೋಕ ಸಾಗರದಲ್ಲಿ ಮುಳುಗಿಸುವಂತೆ ಮಾಡಿದೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ಮನೆ ಮಾತಾಗಿದ್ದಂತಹ ಈ ರತನ್ ಟಾಟಾ ಯಾರು ಅವರ ವೈಯಕ್ತಿಕ ಜೀವನ ಎಂತದ್ದು ಅನ್ನೋದನ್ನ ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ಮೂವತ್ತ ಏಳು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನ ನೇವೆಲ್ ಟಾಟಾ ಹಾಗೂ ಶ್ರೀಮತಿ ಸೋನಿ ಟಾಟಾ ಅವರ ಪುತ್ರರಾಗಿ ರತನ್ ಟಾಟಾ ಅವರು ಜನಿಸಿದ್ರು ವಿಪರ್ಯಾಸ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ರತನ್ ಟಾಟಾ ಪೋಷಕರು ದೂರವಾದ್ರು ತನ್ನ ಅಜ್ಜಿ ರತನ್ಜಿ ಟಾಟಾ ಜೊತೆಗೆ ರತನ್ ಟಾಟಾ ಬಾಲ್ಯವನ್ನ ಕಳಿಬೇಕಾಯಿತು ಮುಂಬೈನಲ್ಲೇ ಕಾಲೇಜು ಶಿಕ್ಷಣವನ್ನ ಪಡೆದಿದ್ದಂತಹ ರತನ್ ಟಾಟಾ ಅಮೆರಿಕದ ಕಾರ್ನೆಲ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಆರ್ಕಿಟೆಕ್ಚರ್ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತಮ್ಮ ಮುತ್ತಜ್ಜ ಸ್ಥಾಪಿಸಿದ್ದಂತಹ ಟಾಟಾ ಗ್ರೂಪ್ನಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರು ಮೊದಮೊದಲು ಟಾಟಾ ಸಂಸ್ಥೆಗೆ ಸೇರಿದಾಗ ಟಾಟಾ ಸ್ಟೀಲ್ನ ಅಂಗಡಿಯಲ್ಲಿ ಕೆಲಸ ಮಾಡಿದ್ರು ಅರವತ್ತ ಎರಡರಲ್ಲಿ ಸಹಾಯಕರಾಗಿ ನೇಮಕವಾಗಿದ್ದಂತಹ ರತನ್ ಟಾಟಾಗೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿರ್ದೇಶಕರ ಬಿರುದನ್ನು ನೀಡಲಾಯಿತು ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಟಾಟಾ ಗ್ರೂಪ್ನ ಮುನ್ನಡೆಸಿದ್ದಂತಹ ರತನ್ ಟಾಟಾ ಸಂಸ್ಥೆಯ ನಲವತ್ತು ಪಟ್ಟು ಲಾಭವನ್ನ ಐವತ್ತು ಮಟ್ಟಕ್ಕೆ ಏರಿಕೆ ಮಾಡಿದ್ರು ಅವರ ಅಧಿಕಾರದ ಅವಧಿಯ ಕೊನೆಯಲ್ಲಿ ಟಾಟಾ ಟಿ ಟೆಟ್ಲಿ ಹಾಗೂ ಟಾಟಾ ಮೋಟಾರ್ಸ್ ಜಾಗ್ವಾರ್ ಲ್ಯಾಂಡ್ ರೋವರ್ ಹಾಗೂ ಟಾಟಾ ಸ್ಟೀಲ್ ಕೋರಸ್ ಹೀಗೆ ಹತ್ತು ಹಲವು ಸಂಸ್ಥೆಗಳನ್ನ ಸ್ವಾಧೀನಪಡಿಸಿಕೊಂಡ್ರು ಮುಖ್ಯವಾಗಿ ಇಡೀ ವಿಶ್ವದಲ್ಲಿ ಮಧ್ಯಮ ವರ್ಗಕ್ಕೆ ಅತಿ ಕಡಿಮೆ ದೊರಕೆ ಟಾಟಾ ನ್ಯಾನೋ ಕಾರನ್ನ ಮಾರುಕಟ್ಟೆಗೆ ಪರಿಚಯಿಸಿದ ಕೀರ್ತಿ ಟಾಟಾ ಅವರದಾಗಿದೆ ರತನ್ ಟಾಟಾ ಮದುವೆಯಾಗಿಲ್ಲ ಆದರೆ ಯವಂತಲ್ಲಿ ಅವರು ಪ್ರೀತಿಯ ಬಲೆಗೆ ಬಿದ್ದಿದ್ದಂತೂ ನಿಜ ಕೆಲ ವರ್ಷಗಳ ಹಿಂದಷ್ಟೇ ರತನ್ ಟಾಟಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಲವ್ ಸ್ಟೋರಿಯನ್ನ ಹಂಚಿಕೊಂಡಿದ್ರು ಕಾಲೇಜಿನ ನಂತರ ನಾನು ಲಾಸ್ ಏಂಜಲೀಸ್ ನಲ್ಲಿರುವಂತಹ ಆರ್ಕಿಟೆಕ್ಚರ್ ಸಂಸ್ಥೆ ಕೆಲಸಕ್ಕೆ ಬಂದೆ ಅಲ್ಲಿ ನಾನು ಎರಡು ವರ್ಷಗಳ ಕಾಲ ಕೆಲಸವನ್ನ ಮಾಡಿದೆ ಸ್ವತಃ ಕಾರಿನ ಖರೀದಿಸಿದೆ ಇಷ್ಟಪಟ್ಟೆ ಲಾಸ್ ಏಂಜಲೀಸ್ ನಲ್ಲಿ ನಾನು ಒಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ದೆ ಮತ್ತು ನಾವಿಬ್ರು ಮದುವೆಯಾಗುವುದು ಕೂಡ ಖಚಿತವಾಗಿತ್ತು ಅದೇ ಸಮಯದಲ್ಲಿ ನನ್ನ ಅಜ್ಜಿಯ ಆರೋಗ್ಯ ಸರಿ ಇರಲಿಲ್ಲ ಹೀಗಾಗಿ ಅವರನ್ನ ನೋಡೋಕೆ ಅಂತ ನಾನು ತಾಯ್ನಾಡಿಗೆ ಬರೋಕೆ ನಿರ್ಧಾರವನ್ನ ಮಾಡಿದ್ದೆ ನಾನು ಮದುವೆಯಾಗ ಬಯಸಿದಂತಹ ಹುಡುಗಿಯು ನನ್ನೊಂದಿಗೆ ಭಾರತಕ್ಕೆ ಬರ್ತಾಳೆ ಅಂತ ಭಾವಿಸಿದ್ದೆ ಆದ್ರೆ ಆಕೆ ಭಾರತಕ್ಕೆ ಬರ್ಲಿಕ್ಕೆ ಇಲ್ಲ ಇಂಡೋ ಚೀನಾ ಯುದ್ಧದ ಕಾರಣ ಪೋಷಕರು ಆಕೆಯನ್ನ ಎಲ್ಲಿಗೂ ಕೂಡ ಹೋಗೋಕೆ ಬಿಡಲಿಲ್ಲ ಇದಾದ ಬಳಿಕ ನನ್ನ ಸಂಬಂಧ ದೂರವಾಯಿತು ಇದಾದ ಮೇಲೆ ನನ್ನ ಬದುಕಿನಲ್ಲಿ ಬಹಳ ಮಂದಿ ಮಹಿಳೆಯರು ಬಂದು ಹೋದ್ರು ಆದ್ರೆ ಯಾರು ಕೂಡ ನನ್ನ ಕೈ ಹಿಡಿಯಲಿಲ್ಲ ಅಂತ ಹೇಳಿ ರತನ್ ಟಾಟಾ ಹೇಳಿಕೊಂಡಿದ್ದಾರೆ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡು ಅಂದರೆ ರತನ್ ಟಾಟಾ ತಮ್ಮ ಎಪ್ಪತ್ತೈದನೇ ವರ್ಷಕ್ಕೆ ಟಾಟಾ ಸಮೂಹ ಸಂಸ್ಥೆಗೆ ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಒಟ್ಟಾರೆ ನಿವಳ ಆಸ್ತಿಯ ಮೊತ್ತವು ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಗುತ್ತದೆ ಅದರಲ್ಲಿ ದಾನ ಸೇವೆ ಕಾರ್ಯಗಳಿಗೆ ನೀಡಿದಂತಹ ಹಣಗಳು ಸೇರ್ಪಡೆಯಾಗುವುದಿಲ್ಲ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ದೇಶದ ಶ್ರೀಮಂತ ಉದ್ಯಮಿಯಾಗಿರುವಂತಹ ರತನ್ ಟಾಟಾ ಅವರ ಹೆಸರು ಶ್ರೀಮಂತರ ಪಟ್ಟಿಗೆ ಸೇರಿಲ್ಲ ರತನ್ ಟಾಟಾ ಅವರು ತಮ್ಮ ಸಂಪಾದನೆಯ ಶೇಕಡ ಅರವತ್ತಕ್ಕೂ ಹೆಚ್ಚು ಹಣವನ್ನ ಟಾಟಾ ಚಾರಿಟಿಗೆ ನೀಡಿದ್ರು ಕೋವಿಡ್ ಹೋರಾಟಕ್ಕೆ ಸಾವಿರದ ಐದುನೂರು ಕೋಟಿ ರೂಪಾಯಿಯನ್ನ ದೇಣಿಗೆ ನೀಡಿದ್ದಾರೆ ಅನ್ನೋದೇ ವಿಶೇಷ ರತನ್ ಟಾಟಾ ಅವರ ಉದ್ಯಮ ಸಾಧನೆ ಸೇವಾ ಕಾರ್ಯಕ್ಕೆ ಮೆಚ್ಚಿ ಕೇಂದ್ರ ಸರ್ಕಾರವು ಪದ್ಮಭೂಷಣ ಪದ್ಮ ವಿಭೂಷಣ ನೀಡಿ ಗೌರವವನ್ನ ನೀಡಿದೆ ಅದೇನೇ ಹೇಳಿ ರತನ್ ಟಾಟಾರ ನಿಧನ ಈ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ತುಂಬಲಾರದ ನಷ್ಟ ಕೈಗಾರಿಕೋದ್ಯಮಕ್ಕೂ ಭಾರಿ ನಷ್ಟ